ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್. ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಇದೆ, ಜೊತೆಗೆ ಸುಮಾರು ಕಂಟೆಂಟ್ ಇದೆ. ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಹೊರಗಡೆ ಹೋಗುವಾಗ ನಮ್ಮನೆಯಲ್ಲಿ ಎಲ್ಲರಿಗಿಂತ ಮೊದಲು ರೆಡಿಯಾಗಿ, ಹಾಗೆ ಎಲ್ಲರಿಗಿಂತ ಮೊದಲು ಡೋರ್ ಹತ್ರ ಹೋಗಿ ನಿಂತ್ಕೊಂಡು ಒಂದು 5-10 ನಿಮಿಷ ವೆಯ್ಟ್ ಮಾಡಿ ಅವನಿಗೆ ಡೋರ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ, ಡೋರನ್ನು ಓಪನ್ ಮಾಡಿ ಪ್ಲೀಸ್ ಅಂತ ಹೇಳಿ. ಈ ಥರದ್ದೊಂದು ವ್ಯಕ್ತಿ ನಮ್ಮ ಮನೆಯಲ್ಲಿ ತಯಾರಾಗ್ತಾ ಇದ್ದಾರೆ ನೋಡಿ. ಈ ಒಂದು ಲಾಕ್ ಅವನಿಗೆ ಇನ್ನೂ ಎಟುಕೋದಿಲ್ಲ, ಹಾಗಾಗಿ ಒಂದು ರೀತಿಯಲ್ಲಿ ಸೇಫ್ ಅಂತ ಹೇಳಬಹುದು ನಾವು. ಇನ್ನು ಸ್ವಲ್ಪ ಉದ್ದ ಆದರೆ ಆರಾಮಾಗಿ ಅವನು ಇನ್ನೂ ಡೋರನ್ನು ಓಪನ್ ಮಾಡಬಹುದು. ನಾವು ಕೂಡ ಹೊರಟಿದ್ದೇವೆ, ತಮ್ನೈಲಲ್ಲಿ ನೀವು ನೋಡಿರಬಹುದು. ಜಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ನಮಗೆ ಆರುಷ್ ಇತ್ತು. ಸೊ ಅದನ್ನೊಂದು ತೆಗಿಲಿಕ್ಕಂತ ಹೇಳಿ ಇವಾಗ ಹೊರಟಿದ್ದೇವೆ. ಇಲ್ಲೇ ಹತ್ತಿರದಲ್ಲಿ ಒಂದು ಸ್ಟುಡಿಯೋ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಒಫಿಷಿಯಲ್ ಆಗಿ ಒಂದು ಫೋಟೋ ಸ್ಟುಡಿಯೋಗೆ ಹೋಗಿ ಆರುಷಿದ್ದು ಫೋಟೋ ತೆಗೆಯೋದು ಇದೇ ಫಸ್ಟ್ ಟೈಮ್. ನಾವು ನಾರ್ಮಲಾಗಿ ಮನೆಯಲ್ಲಿ ಮೊಬೈಲಲ್ಲಾಗಿರ್ಬೋದು ಅಥವಾ ವೀಡಿಯೋಗಂತ ಹೇಳಿ ತೆಗೆಯುವಾಗ ತೆಗೆದಿರುವಂತಹ ಫೋಟೋಸೇ ಜಾಸ್ತಿ. ಅದಲ್ಲದೆ ನಾವು ಊರಿಗೆ ಹೋದಾಗ ನಮ್ಮ ಚಿಕ್ಕಪ್ಪ ಮನೆಗೆ ಬಂದು ಅವರೇ ಕ್ಯಾಮರಾ ತೊಗೊಂಡು ಬಂದು ಮನೆಯಲ್ಲಿ ಕೆಲವೊಂದು ಫೋಟೋ ತೆಗಿತಾರೆ ಅಷ್ಟೇ. ಅಥವಾ ಇಲ್ಲಿ ಕೂಡ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ಮನೆಯಲ್ಲೇ ತೆಗೆದಿರುವಂತಹ ಫೋಟೋಸ್. ಸ್ಟುಡಿಯೋಗಂತ ಹೇಳಿ ಹೋಗಿ ನಾವು ಯಾವತ್ತೂ ಅವನಿಗೆ ಫೋಟೋ ತೆಗೆಯಲಿಲ್ಲ. ಸೊ ಇವತ್ತು ಸ್ವಲ್ಪ ಅವನು ಅಂದರೆ ಹೊಸ ರೀತಿಯ ಒಂದು ವಾತಾವರಣವನ್ನು ನೋಡ್ತಾ ಇದ್ದಾನೆ, ಸ್ವಲ್ಪ ಡಿಫ್ರೆಂಟಾಗಿ ರಿಯಾಕ್ಟ್ ಕೂಡ ಮಾಡ್ತಿದ್ದ ಸ್ಟಾರ್ಟಿಂಗಲ್ಲಿ. ಈ ಥರದ್ದು ಮಕ್ಕಳದ್ದು ಫೋಟೋ ತೆಗೆಯುವಾಗ ಅವರು ಖಂಡಿತವಾಗಿ ಸ್ಮೈಲ್ ಕೊಡೋದೇ ಇಲ್ಲ. ನಾರ್ಮಲ್ ಆಗಿರುವಾಗ ಎಷ್ಟೊಂದು ಚಂದ ಸ್ಮೈಲ್ ಕೊಡ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ನಾವೆಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಒಂದು ಸ್ಮೈಲ್ ಕೊಡು ಸ್ಮೈಲ್ ಕೊಡು ಅಂತ ಹೇಳಿ, ಆದರೆ ಅವನು ಬೇರೆ ಎಲ್ಲ ವಸ್ತುಗಳನ್ನು ನೋಡೋದು, ಅಲ್ಲಿ ಮತ್ತೆ ಫೋಟೋಗ್ರಾಫರ್ ಇದ್ರಲ್ವ ಅವರನ್ನು ನೋಡೋದು ಅದರಲ್ಲೇ ಬಿಸಿ ಆಗಿದ್ದ. ಈ ಥರ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳನ್ನು ಕನ್ವಿನ್ಸ್ ಮಾಡಿ ಫೋಟೋ ತೆಗೆಯೋದು. ಅರೆ ಸ್ಮೈಲ್ 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 ಬನ್ನೇರುಘಟ್ಟ ಹೋಗುವಾಗ ನಾವೊಂದು ಕ್ಯಾಬ್ ತೊಗೊಂಡಿದ್ವಿ ಅಲ್ವಾ, ಅವನಿಗೆ ಅದು ತುಂಬಾ ಚೆನ್ನಾಗಿ ಅಂದರೆ ಕ್ಯೂಟಾಗಿ ಕಾಣ್ತಿದ್ದ. ಅದನ್ನು ಇಟ್ಟು ಒಂದು ನಾರ್ಮಲಾಗಿ ಒಂದು ಫುಲ್ ಫೋಟೋ ತೆಗೆಯುವ ಅಂತ ಅಂದ್ಕೊಂಡಿದ್ವಿ. ಸೊ ಆ ಕ್ಯಾಬನ್ನು ಕೂಡ ಕೊಂಡೋಗಿದ್ವಿ, ಜಸ್ಟ್ ಒಂದು ನಮಗೆ ಸಿಂಗಲ್ ಫೋಟೋ ತೆಗೀರಿ ಅಂತ ಹೇಳಿದ್ವಿ. ಇವಾಗ ಸ್ವಲ್ಪ ಹಾಗೆ ಆ್ಯಕ್ಟಿವ್ ಆಗ್ತಾ ಬರ್ತಿದ್ದ, ಸ್ಮೈಲ್ ಕೊಡ್ತಾ ಇದ್ದ. ನಮಗೆ ಬ್ಯಾಕ್ಗ್ರೌಂಡ್ ಯಾವುದಾದ್ರೂ ಪರವಾಗಿರಲಿಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋಗೆ, ಆದರೆ ಬ್ಲೂ ಶೇಡ್ ಡ್ರೆಸ್ ಹಾಕಿರೋದ್ರಿಂದ ಅವನಿಗೆ ವೈಟ್ ಬೇಡ ಅಂತ ಹೇಳಿ, ಗ್ರೇ ಓಕೆ ಅಂತ ಹೇಳಿ ಗ್ರೇ ಹಾಕಿ ತೆಗೆದಿದ್ವಿ. ನಾವು ಹೋದಂತಹ ಸ್ಟುಡಿಯೋದಲ್ಲಿ ಫೋಟೋಗ್ರಾಫರ್ ತುಂಬ ಚೆನ್ನಾಗಿ ಫೋಟೋ ತೆಗಿತಾಯಿದ್ರು. ಸ್ಪೆಷಲಾಗಿ ಆರುಷ್ ನಾರ್ಮಲಾಗಿ ಒಂದು ಪೋಸ್ ಕೊಡುವವರೆಗೆ ವೆಯ್ಟ್ ಮಾಡಿ ಫೋಟೋಸನ್ನು ಕ್ಲಿಕ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಫೋಟೋಸ್. ಹಾಗೆ ನೆಕ್ಸ್ಟ್ ಟೈಮ್ ನಾವು ಮತ್ತೆ ಇದೇ ಸ್ಟುಡಿಯೋಗೆ ಹೋಗಿ ಒಂದು ಫ್ಯಾಮಿಲಿ ಫೋಟೋ ತೆಗಿಬೇಕು ಅಂತ ಇದ್ದೇವೆ. ಆ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಜೊತೆಗೆ ಒಂದು ಸ್ಪೆಷಲ್ ನ್ಯೂಸ್ ಕೂಡ ಅದರೊಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಅಲ್ಲಿವರೆಗೆ ನೀವು ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇರಿ, ನಿಮಗೆ ಕೂಡ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಏನೋ ಒಂದು ಸ್ಪೆಷಲ್ ಡೇಸ್ ಬರ್ತಾ ಇವೆ. ಹಾಗೆ ಅಲ್ಲಿಂದ ಬರುವಾಗ ಸ್ವಲ್ಪ ಮೀನು ತಗೊಂಡು ಬಂದಿದ್ವಿ, ತುಂಬ ಬಗೆಯ ಮೀನುಗಳೆಲ್ಲ ಸಿಗ್ತವೆ ಇಲ್ಲಿ. ಆದರೆ ನಾವು ಜಾಸ್ತಿ ಏನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ, ನಮಗೆ ಯಾವ ಮೀನುಗಳು ಗೊತ್ತುಂಟು ಅದನ್ನು ಮಾತ್ರ ತೊಗೊಂಡು ಬರ್ತೇವೆ. ಹಾಗೆ ಇಲ್ಲಿ ಮಣ್ಣಿನ ಪಾತ್ರೆ ಮತ್ತು ತೆಂಗಿನೆಣ್ಣೆ ಎಲ್ಲ ಇಟ್ಟಿರ್ತಾರೆ, ಜಸ್ಟ್ ನೋಡ್ತಾ ಇದ್ವಿ ಹೇಗಿದೆ ಅಂತ ಹೇಳಿ. ಹಾಗೆ ಇಲ್ಲಿ ಇವತ್ತು ಒಂದು ಸ್ಪೆಷಲ್ ಮೀನನ್ನು ನೋಡಿದ್ವಿ, ಬ್ಲೂ ಕಲರಲ್ಲಿ ತೋರಿಸ್ತೇನೆ ನೋಡಿ. ಅದೇನೋ ಬಟರ್ ಫಿಶ್ ಅಂತೆ, ತುಂಬ ದೊಡ್ಡದಿತ್ತು. ಹಾಗೆ ಮನೆಗೆ ಬಂದ ಮೇಲೆ ಸ್ವಲ್ಪ ಗೂಗಲ್ ಮಾಡಿ ನೋಡಿದ್ದೆ ಅದರ ಬಗ್ಗೆ. ನಾವು ಅದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ಅಲ್ಲಿರುವಂತಹ ಮೀನಿನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರ್ತೇವೆ. ಅಲ್ಲಿ ಹೋದಾಗ ಒಂದೆರಡು ಸ್ಪೆಷಲ್ ಮೀನಿನ ಹೆಸರನ್ನು ಕೇಳಿಕೊಂಡು ಮನೆಗೆ ಬರ್ತೇವೆ ಅಷ್ಟೇ. ಇದು ಒಂದು ಹಣ್ಣು, ನಾವು ನಾರ್ಮಲಾಗಿ ಫ್ರೂಟ್ಸ್ ಎಲ್ಲ ತೊಗೊಳ್ಳುವಂಥ ಅಂಗಡಿಯಲ್ಲೇ ಇತ್ತು, ಇವತ್ತು ತೊಗೊಂಡು ಬಂದ್ವಿ. ಅವ್ರ ಹತ್ರ ಕೇಳಿದರೆ ಲೀಚಿ ಅಂತ ಹೇಳಿದರು. ನಾವು ಇದನ್ನು ಟ್ರೈ ಮಾಡೋದು ಫಸ್ಟ್ ಟೈಮ್, ತುಂಬ ಜನ ತಿಂತಾರಂತ ಕೇಳಿದ್ದೇನೆ, ತುಂಬ ಜನರಿಗೆ ಗೊತ್ತಿರಬಹುದು ಕೂಡ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದರೆ ಮನೆಗೆ ಬಂದ ಮೇಲೆ ಸರ್ಚ್ ಮಾಡಿದ್ರೇನೋ ಲೊಂಗಾನ್ ಅಂತ ಏನೋ ಒಂದು ಹೆಸರಿತ್ತು, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಲಿಚಿ ಥರನೇ ಇರುತ್ತಂತೆ, ಲಿಚಿನೇ ಅಂತ ಹೇಳಿದರು ಅಂಗಡಿಯವರು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹೀಗೆ ಸ್ವಲ್ಪ ಸಿಪ್ಪೆ ಸ್ವಲ್ಪ ಗಟ್ಟಿ ಇರುತ್ತೆ, ಮೇ ಬಿ ನೈಫಲ್ಲಿ ಹಾಗೆ ಒಂದು ಮಾರ್ಕ್ ಮಾಡಿ ತೆಗೆದ್ರೆ ತುಂಬ ಈಸಿಯಾಗಿ ಬರುತ್ತೆ. ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಹಾಗೆ ಈ ಒಂದನ್ನು ಹಾಗೆ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಅದರೊಳಗೊಂದು ಬೀಜ ಕೂಡ ಇತ್ತು,
ಬೀಜವನ್ನು ಜಸ್ಟ್ ತೆಗೆದು ತಿಂದರೆ ಆಯಿತು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ಮಕ್ಕಳಿಗೆ ನಾರ್ಮಲಾಗಿ ಇಷ್ಟ ಆಗುತ್ತೆ. ನಾನು ಇಂಥದ್ದೆಲ್ಲ ಏನಾದರೂ ಫಸ್ಟ್ ಟೈಮ್ ತರುವಂತಹ ಫುಡ್ಡನ್ನು ನೀಟಾಗಿ ಒಮ್ಮೆ ಗೂಗಲ್ ಮಾಡಿ ಚೆಕ್ ಮಾಡ್ತೇನೆ, ಮಕ್ಕಳಿಗೆ ಕೊಡಬಹುದಾ, ಹಾಗೆ ಹೇಗೆ ಕೊಡಬಹುದು, ಎಷ್ಟು ಕೊಡಬಹುದು ಎಲ್ಲವನ್ನು ಸರ್ಚ್ ಮಾಡಿ ಆಮೇಲೆ ನಾನು ಆರುಷ್ಗೆ ಕೊಡೋದಾದರೆ ಮಾತ್ರ ಕೊಡ್ತೇನೆ. ಇದನ್ನು ಆರಾಮಾಗಿ 6 ಮಂತ್ಸ್, ನಾವು ಯಾವಾಗ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೇವೆ ನೋಡಿ, ಆವಾಗದಿಂದ ಕೊಡ್ಬೋದಂತ ಇತ್ತು ಗೂಗಲಲ್ಲಿ. ತುಂಬ ಚೆಕ್ ಮಾಡಿ ಆದಮೇಲೆ ಇದನ್ನು ಇವತ್ತು ಆರುಷ್ಗೆ ಕೂಡ ನಾನು ಕೊಟ್ಟೆ. ಇದನ್ನು ಹೇಗೆ ವಾಶ್ ಮಾಡಿ ಹೇಗೆ ತಿನ್ನಬೇಕಂತ ನನಗೆ ಕೂಡ ಗೊತ್ತಿಲ್ಲ, ಆದರೆ ನಾನು ನಾರ್ಮಲಾಗಿ ಎಲ್ಲ ಫ್ರೂಟ್ಸನ್ನು ಹೇಗೆ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ತೇನೆ ನೋಡಿ, ಅದೇ ಥರ ಸ್ವಲ್ಪ ಹೊತ್ತು ನೀರಲ್ಲಿಟ್ಟು ಎಲ್ಲ ವಾಶ್ ಮಾಡಿ ಆದಮೇಲೆ ಸಿಪ್ಪೆಯನ್ನು ತೆಗೆದು ತಿಂದ್ವಿ. ನನಗೆ ನಾರ್ಮಲಾಗಿ ಫ್ರೂಟ್ಸ್ ಮತ್ತು ತರಕಾರಿಗಳನ್ನು ಹೊಸ ಹೊಸ ವಸ್ತುಗಳನ್ನು ಟ್ರೈ ಮಾಡೋದು ಇಷ್ಟ ಯಾವಾಗಲೂ. ಸೊ ಫ್ರೂಟ್ಸ್ ಮಾತ್ರ ಎಲ್ಲಾದರೂ ಹೊಸ್ತು ಏನಾದರೂ ನೋಡಿದರೆ ತಂದೆ ತರ್ತೇನೆ, ಅದನ್ನು ಟೇಸ್ಟ್ ಮಾಡಿ ಹೇಗಿರುತ್ತಂತ ಎಲ್ಲ ನೋಡೋದಕ್ಕೆ ನನಗೆ ಖುಷಿಯಾಗುತ್ತೆ. ಆರುಷ್ಗೆ ಕೂಡ ಹೊಸ ಹೊಸ ಫ್ರೂಟ್ಸ್ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ. ಇದು ಸಿಹಿ ಕೂಡ ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ನಾರ್ಮಲಾಗಿ ಇಷ್ಟ ಆಗೇ ಆಗುತ್ತೆ. ನಿಮ್ಮ ಮನೆ ಹತ್ತಿರ ಮೇ ಬಿ ಈ ಸೀಸನಲ್ಲಿ ಸಿಗಬಹುದು ಎಲ್ಲ ಕಡೆಯೂ, ಎಲ್ಲಿಯಾದರೂ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ನನಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ಆರುಷ್ಗೆ ಸ್ವಲ್ಪ ಬೌಲಲ್ಲಿ ಹಾಕಿ ಅವನ ಪಪ್ಪನ ಜೊತೆ ಬಿಟ್ಟಿದ್ದೆ. ಇವತ್ತು ಅವರದ್ದಿಬ್ಬರದೇ ಸಾಮ್ರಾಜ್ಯ ನೋಡಿ ಈ ಥರ ಇರುತ್ತೆ. ಮಧ್ಯಾಹ್ನದ ಊಟ ಎಲ್ಲ ಆಯಿತು, ಆರಾಮಾಗಿ ಊಟ ಮಾಡಿ ಆದಮೇಲೆ ಆರುಷ್ ಸ್ವಲ್ಪ ಹೊತ್ತು ಮಲ್ಕೊಂಡ. ಬೆಳಗ್ಗೆ ಇವತ್ತು ನ್ಯಾಪ್ ಇರಲಿಲ್ಲ, ಹಾಗಾಗಿ ಊಟ ಆದ ತಕ್ಷಣ ಅವನಿಗೆ ನಿದ್ದೆ ಬಂದುಬಿಡ್ತು. ಅವನು ನಿದ್ದೆ ಮಾಡಿದಾಗ ನಾವು ಸ್ವಲ್ಪ ಟಿ ವಿ ನೋಡೋದಾಗಿರ್ಬೋದು ಅಥವಾ ಹೀಗೆ ಏನಾದರೂ ಸ್ವಲ್ಪ ಮಾತಾಡ್ತಾ ಕೂತ್ಕೊಳ್ತೇವೆ. ಟಿ ವಿಯಲ್ಲೊಂದು ಮೂವಿ ಹಾಕಿ ಕೂತ್ಕೊಂಡು ಹಾಗೆ ನೋಡ್ತಾ ಇದ್ವಿ. ಆರುಷಿದ್ದು ಒಂದು ಸಾಫ್ಟ್ ಟಾಯ್ ನೋಡಿ, ಅದರದ್ದು ಸ್ಟಿಚಸ್ ಹೋಗಿತ್ತು, ಅದರದ್ದು ಸ್ವಲ್ಪ ಹತ್ತಿ ಕೂಡ ತೆಗೆದು ತೆಗೆದು ಎಲ್ಲೋ ಹಾಕಿಬಿಟ್ಟಿದ್ದಾನೆ. ಒಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಹತ್ತಿ ಹೊರಗಡೆ ಬರುತ್ತೆ, ಅದಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ಹೊಲ್ದು ಬಿಡುವ ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿದ್ದಾನೆ. ಇದು ನಾನು ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಮಾಡ್ತಿದ್ದೆ ಅಥವಾ ಏನಾದರೂ ಕ್ರಾಫ್ಟಿಗೆಲ್ಲ ಬೇಕಾಗ್ತದೆ ಅಂತ ಹೇಳಿ. ಸಿಲ್ಕ್ ಥ್ರೆಡ್ಸ್ ತುಂಬ ಕಲರ್ ಇದೆಲ್ಲ ಇದೆ ನೋಡಿ, ನೀಟಾಗಿಲ್ಲ. ಯಾಕಂತ ಹೇಳಿದ್ರೆ ನಾನು 2-3 ವರ್ಷದಿಂದ ಇದನ್ನು ಮುಟ್ತಾನೆ ಇಲ್ಲ, ಹಾಗಾಗಿ ಎಲ್ಲ ಮೆಸಪ್ ಆಗಿದೆ. ಆದರೆ ನನಗೆ ಇಂಥದ್ದೆಲ್ಲ ಕ್ರಾಫ್ಟ್ಸ್ ಎಲ್ಲ ಮಾಡೋದು ತುಂಬ ಇಷ್ಟ, ಹಾಗಾಗಿ ಜಸ್ಟ್ ಕಲೆಕ್ಷನ್ ಇದೆ ಅಷ್ಟೇ ಇವಾಗ, ಅದಕ್ಕೆಲ್ಲ ಟೈಮ್ ಸಿಗ್ತಾ ಇಲ್ಲ ನನಗೆ. ಸೊ ಒಂದು ಬ್ರೌನ್ ಕಲರಿದ್ದು ನೂಲನ್ನು ಹುಡುಕಿ ಇವಾಗ ಇದನ್ನು ಹೊಲಿತಾ ಇದ್ದೇನೆ. ಇಲ್ಲಿ ಮೇಲೆ ಸಾಧ್ಯ ಆದರೆ ನಾನು ಮಾಡಿರುವಂತಹ ಕೆಲವು ಥ್ರೆಡ್ ಬ್ಯಾಂಗಲ್ಸ್ ಇದ್ದು ಫೋಟೋಸ್ ಹಾಕ್ತೇನೆ ಸೈಡಿಗೆ. ಆ್ಯಕ್ಚುಲಿ ವಾಯ್ಸ್ ಓವರ್ ಫಸ್ಟಿಗೆ ಕೊಡ್ತಾ ಇದ್ದಾನೆ, ಮತ್ತೆ ಫೋಟೋಸ್ ಹುಡುಕಿ ಹಾಕಬೇಕು, ಅದಕ್ಕೋಸ್ಕರ ಸಾಧ್ಯ ಆದರೆ ಅಂತ ಹೇಳ್ತಾ ಇದ್ದಾನೆ. ತುಂಬ ಕಲರ್ ಇದೆಲ್ಲ ಮಾಡ್ತಾ ಇದ್ದೆ, ನನಗೆ ಆಗಿರ್ಬೋದು ಅಥವಾ ಯಾರಿಗಾದರೂ ಗಿಫ್ಟ್ ಕೊಡೋದಕ್ಕೆ ಕೂಡ ನಾನೇ ಮಾಡಿ ಕೊಡ್ತಾ ಇದ್ದೆ. ಮೊದಲೆಲ್ಲ ತುಂಬ ಟೈಮ್ ಇರ್ತಿತ್ತು, ಆ್ಯಕ್ಚುಲಿ ಅಷ್ಟು ಮಾಡೋದಕ್ಕೆ ಕೂಡ ಏನು ಟೈಮ್ ಇಲ್ಲ ಅಂತ ಅನ್ನಿಸ್ತಿತ್ತು. ಇವಾಗಲ್ಲ, ಆ್ಯಕ್ಚುಲಿ ಬಿಫೋರ್ ಮ್ಯಾರೇಜ್ ಅಂತ ಹೇಳಬಹುದು. ಆಫ್ಟರ್ ಮ್ಯಾರೇಜ್ ಇದಕ್ಕೆಲ್ಲ ನನಗೆ ಅಷ್ಟೊಂದು ಟೈಮ್ ಸಿಗಲಿಲ್ಲ, ಬೇರೆ ಬೇರೆ ಕೆಲಸ ಬೇರೆ ಬೇರೆ ರೀತಿಯಲ್ಲೆಲ್ಲ ಹೋಯಿತು ಜೀವನ. ಹೇಳೋದಕ್ಕೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ, ಅದರ ಬಗ್ಗೆ ಬೇಕಾದರೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಮೊದಲು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಿರುವಾಗ ಪಿ ಜಿಯಲ್ಲಿದ್ದೆ, ಆವಾಗ ಫ್ರೀ ಟೈಮಲ್ಲಿ ಇಂಥದ್ದೆಲ್ಲ ಕ್ರಾಫ್ಟ್ಸ್ ಎಲ್ಲ ಮಾಡೋದು, ಥ್ರೆಡ್ ಬ್ಯಾಂಗಲ್ಸ್ ಆಗಿರ್ಬೋದು ಅಥವಾ ಗ್ರೀಟಿಂಗ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಟೈಪಲ್ಲಿ ಗ್ರೀಟಿಂಗ್ ಕಾರ್ಡ್ ಎಲ್ಲ ಮಾಡ್ತಿದ್ದೆ. ನನ್ನ ವೀಕೆಂಡ್ ಹೆಚ್ಚಿನ ಹೊತ್ತು ಅದರಲ್ಲೇ ಕಳೀತಾ ಇದೆ. ತುಂಬ ಏನು ನನಗೆ ಸ್ವಲ್ಪ ಸಮಾಧಾನ ಮನಸ್ಸಿಗೆ ಸಮಾಧಾನ ಮನಸ್ಸಿಗೆ ಖುಷಿ ಆಗ್ತಿತ್ತು. ಸೊ ಆ ಥರ ನನ್ನ ಟೈಮನ್ನು ಕಳೀತಿದ್ದೆ.
ಆರುಷ್ಟ್ಗೆ ಪಾಪ ಎದ್ದ ತಕ್ಷಣ ಬೇಜಾರಾಗ್ಬೋದು, ನನ್ನ ಆನೆಯನ್ನು ಹೊಲ್ದು ಬಿಟ್ಟಿದ್ದಾರೆ, ಅದರ ಸೊಂಡಿಲಿಂದ ಸ್ವಲ್ಪ ಹತ್ತಿ ಸಿಕ್ತಿತ್ತು ನನಗೆ ತೆಗಿಲಿಕ್ಕೆ, ಇವಾಗ ಅದು ಸಿಕ್ತಿಲ್ಲ ಅಂತ ಹೇಳಿ ಬೇಜಾರಾಗ್ಬೋದು. ಆದರೆ ನನಗೆ ಅನ್ನಿಸ್ತಿದೆ ಇದು ಇನ್ನೂ ಸೇಫ್ ಆಗಿರ್ತದೆ, ಸ್ವಲ್ಪ ದಿನ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಹೀಗೆ ನಮ್ಮ ಮೂವಿ ನೋಡೋದು ಇನ್ನೂ ಕಂಟಿನ್ಯೂ ಆಗ್ತಿದೆ. ನಿದ್ದೆ ಮಾಡೋದಕ್ಕಿಂತ ಮೊದಲು ನೋಡಿ, ನಮ್ಮ ಆರುಷ್ ಈ ಥರ ಆಟ ಆಡ್ತಿದ್ದ, ಎಲ್ಲ ಹಾಗೇ ಇದೆ ಆಟದ ಸಾಮಾನು, ನಾವು ಮಾತ್ರ ಅದನ್ನೆಲ್ಲ ಹಾಗೆ ಸೈಡಲ್ಲಿ ಇಟ್ಟು ಟಿ ವಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ತೆಗೆಯುವ ಅಂತ ಹೇಳಿ ಹಾಗೆ ನಮ್ಮ ಆರುಷಿದ್ದು ಒಂದು ಏನು ಮನೇಲಿ ಹಾಕುವಂಥ ಬಟ್ಟೆ ಇತ್ತು, ಅದರದ್ದು ಬಟನ್ ಹೇಗೋ ತೆಗೆದು ಬಿಟ್ಟಿದ್ದಾನೆ ಅವನು, ಅದನ್ನು ಕೂಡ ಇವಾಗಲೇ ಹೊಲಿತಾ ಇದ್ದಾನೆ. ಬಟ್ಟೆ ತುಂಬ ಚೆನ್ನಾಗಿದೆ, ಹಾಗೆ ಬೇರೆಲ್ಲ ಬಟನ್ ತುಂಬ ಗಟ್ಟಿಯಾಗಿದೆ, ಒಂದು ಮಾತ್ರ ಹೇಗೆ ತೆಗೆದಿದ್ದಾನೋ ಗೊತ್ತಿಲ್ಲ. ಸುಮಾರು ದಿನದಿಂದ ಹಾಗೆ ಸೈಡಲ್ಲಿತ್ತು ಬಟನ್, ಒಂದು ಹೋಗಿದೆ ಅಂತ ನಾನು ಕೂಡ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ. ಅದಕ್ಕೆ ಇವತ್ತೊಂದು ಬಟನನ್ನು ಹೊಲ್ದು ಬಿಟ್ಟೆ, ಟೈಮ್ ಇತ್ತಲ್ವ, ಹೇಗೂ ಹೊಲ್ದು ರೆಡಿ ಮಾಡಿ ಇಟ್ಟೆ. ಇನ್ನು ಅದನ್ನು ಕೂಡ ಯೂಸ್ ಮಾಡ್ಬೋದು, ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಟೈಮ್ ಇರುವಾಗ ಹೀಗೆ ಏನು ಬಟನ್ ಹಾಕೋದಾಗಿರಲಿ ಅಥವಾ ಏನಾದರೂ ಹೊಲಿಗೆ ಹೋಗಿದರೆ ಅದನ್ನು ನಾವು ಹೊಲಿದ್ರೆ ಮನೆಯಲ್ಲೇ ಕೂತ್ಕೊಂಡು ತುಂಬ ಸೇವ್ ಆಗುತ್ತೆ. ಇವಾಗ ಹಾಗೆ ಆರುಷಿದ ಟಾಯ್ಸ್ ಎಲ್ಲ ಅರೇಂಜ್ ಮಾಡಿ ಇಡ್ತಾ ಇದ್ದಾವೆ, ಸೈಡಿಗೆ ಇಟ್ಟರೆ ಒಂದು ಸಮಾಧಾನ ಆಗುತ್ತೆ, ಇಲ್ಲದಿದ್ದರೆ ನಾವೇ ಕೆಲವೊಮ್ಮೆ ಜಾರಿ ಬೀಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟೊಂದೆಲ್ಲ ಸಣ್ಣ ಸಣ್ಣ ಟಾಯ್ಸ್ ಎಲ್ಲ ಎಲ್ಲ ಕಡೆ ಹಾಕಿಟ್ಟಿರ್ತಾನೆ. ನನ್ನದು ಕೆಲಸ ಆಯ್ತು, ಇವಾಗ ಧೀರಜಿದ್ದ ಟರ್ನ್, ಅವ್ರು ಕೂಡ ಸ್ವಲ್ಪ ಹಾಗೆ ಎಲ್ಲ ಅರೇಂಜ್ ಮಾಡಿ ಇಡ್ತಾ ಇದ್ದರು. ನಮಗೆ ಮತ್ತೆ ಒಂದು ಸ್ವಲ್ಪ ಏನೋ ಕೆಲಸ ಇತ್ತು, ಅದನ್ನು ಇಲ್ಲಿ ಧೀರಜ್ ಮಾಡ್ತಾ ಇದ್ದರು. ಹೆಚ್ಚಾಗಿ ನಮ್ಮ ವೀಕೆಂಡ್ ಹೀಗೆ ಇರುತ್ತೆ, ಏನು ಫ್ರೀ ಟೈಮ್ ಇದೆ ಸ್ವಲ್ಪ ಅಂತ ಹೇಳಿ ಮೂವಿ ನೋಡೋದಾಗಿರ್ಬೋದು ಅಥವಾ ಏನೋ ಒಂದು ಟಿ ವಿಯಲ್ಲಿ ವಾಚ್ ಮಾಡುವಾಗ ಕೂಡ ಬೇರೆ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮ್ಯಾನೇಜ್ ಮಾಡ್ತಾ ಇರ್ತೇವೆ. ಏನಾದರೂ ಬಾಕಿ ಇದ್ದರೆ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಅದನ್ನು ಹೇಗೆ ಪ್ಲ್ಯಾನ್ ಮಾಡೋದು, ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಎಲ್ಲ ಮಾತಾಡ್ತಾ ಹೀಗೆಯೇ ನಮ್ಮ ವೀಕೆಂಡ್ ಕಳೀತದೆ. ಮೇ ಬಿ ವಾರದಲ್ಲಿ ಒಂದು ದಿನ ಹೀಗೆ ಇರುತ್ತೆ, ಒಂದು ದಿನ ಸ್ವಲ್ಪ ಆಚೆ ಹೊರಗಡೆ ಹೋಗೋದೆಲ್ಲ ಇರ್ತದೆ. ಹೆಚ್ಚಾಗಿ ನಾವು ಯಾವಾಗಲೂ ಬ್ಯುಸಿಯಾಗಿಯೇ ಇರ್ತೇವೆ, ಆರಾಮಾಗಿ ಇರೋದು ತುಂಬ ಅಪರೂಪ. ಹೀಗೆ ಒಂದು ಸ್ವಲ್ಪ ಲಿಸ್ಟ್ ಮಾಡ್ಕೊಂಡಿರ್ತೇವೆ, ಆರುಷ್ ಮಲ್ಕೊಂಡಾಗ ಈ ಕೆಲಸ ಎಲ್ಲ ಮಾಡಿ ಮುಗಿಸ್ಬೇಕು, ಮತ್ತು ಅವನ ಜೊತೆ ಆಟಾಡಲಿಕ್ಕೆ ಆಗ್ತದೆ ಅಂತ ಹೇಳಿ. ಮತ್ತು ರಾತ್ರಿಗೆ ಇವತ್ತು ಏನು ಮೀನು ಸಾರು ಮಾಡ್ತಾ ಇದ್ದಾನೆ, ಮೀನು ಆವಾಗಲೇ ತಂದಿದ್ವಲ್ವ ಅದನ್ನು ತೊಳೆದು ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಇವಾಗ ತೆಗ್ತದೆ. ಇನ್ನು ಪಲ್ಯ ಮಾಡ್ಕೊಳ್ಬೇಕು, ಸ್ವಲ್ಪ ಕೆಂಪು ಮೆಣಸು, ಕರಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತ್ಯ ಕಾಳು, ಓಂ ಕಾಳು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ. ಇವೆಲ್ಲ ವಸ್ತುಗಳನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಇದರ ಬಗ್ಗೆ ಕೂಡ ಒಂದೆರಡು ದಿನದ ಹಿಂದೆ ನಾನು ಬ್ಲಾಗ್ ಹಾಕಿದ್ದೆ, ನಾನು ಹೀಗೆ ಮಸಾಲೆ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಳ್ತೇನೆ ಅಂತ ಹೇಳಿ. ಸೊ ಹೀಗೆ ನಾನು ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಪಲ್ಯ ಮಾಡುವಾಗ ನನಗೆ ಕೆಲಸ ಸುಲಭ ಆಗುತ್ತೆ, ಇಲ್ಲದಿದ್ದರೆ ಇವತ್ತೇ ಅಂದರೆ ಈಗ ಪಲ್ಯ ಮಾಡುವಾಗ ಎಲ್ಲ ವಸ್ತುಗಳನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ, ಅಂದರೆ ಎಕ್ಸ್ಟ್ರಾ ಟೈಮ್ ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಳ್ತೇನೆ. ಸಿಟ್, ನಮ್ಮ ಆರುಷ್ ಪಕ್ಕದಲ್ಲೇ ಇದ್ದಾನೆ, ಹಾಗಾಗಿ ಅವನು ವಾಯ್ಸ್ ಮಧ್ಯದಲ್ಲಿ ನಿಮಗೆ ಕೇಳ್ತಾ ಇರ್ಬೋದು, ಪ್ಲೀಸ್ ಇಗ್ನೋರ್ ಮಾಡಿ. ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಸಾಲ್ತಾ ಇಲ್ಲ. ಮತ್ತು ನಾನು ಸ್ವಲ್ಪ ತುರಿದಂತಹ ಏನು ತೆಂಗಿನಕಾಯಿ ತುರಿ ಇದೆ, ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ, ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಹುಣಸೆ ಹುಳಿ, ಮತ್ತು ಇದು ಅರಶಿನ ಇರುತ್ತಲ್ವ ಅದು ಪುಡಿ ಯೂಸ್ ಮಾಡ್ತಾ ಇಲ್ಲ ನಾನು, ರಾ ತಂದದಿದೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇನ್ನು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಇದ್ದಂತಹ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೇನೆ, ಹಾಗಾಗಿ ಸ್ವಲ್ಪ ಬೇರೆ ಕಲರಲ್ಲಿ ಇರಬಹುದು, ಇದು ನಾರ್ಮಲ್ ನೀರೇ. ನೀರು ಹಾಕ್ಕೊಂಡು ಇನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು, ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಮತ್ತು ನಾನೊಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ, ಬೇಕಾದರೆ ನೀವು ಟೊಮ್ಯಾಟೊ ಹಾಕ್ಕೊಳ್ಬಹುದು, ನಾನು ಹಾಕ್ಕೊಳ್ಳೋದಿಲ್ಲ. ನಾವು ಟೊಮ್ಯಾಟೊ ಯೂಸ್ ಮಾಡೋದು ಕಡಿಮೆ ಅಂತ ಅಲ್ಲ, ಯೂಸ್ ಮಾಡೋದೇ ಇಲ್ಲ, ಮೀನು ಸಾರಿಗೆಲ್ಲ ಟೊಮ್ಯಾಟೊ ಕೂಡ ಕೆಲವರು ಹಾಕ್ಕೊಳ್ತಾರೆ. ಸ್ವಲ್ಪ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ಇವತ್ತು, ಕೆಲವೊಂದು ದಿನ ಯೂಸ್ ಮಾಡ್ತೇನೆ, ಕೆಲವೊಂದು ದಿನ ಯೂಸ್ ಮಾಡೋದಿಲ್ಲ. ಈ ತೆಂಗಿನೆಣ್ಣೆ ನೀರಾದಮೇಲೆ ಇನ್ನು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೇನೆ. ಒಂದು ವೇಳೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡಲಿಲ್ಲ ಅಂದರೆ ಈರುಳ್ಳಿಯನ್ನು ಸ್ವಲ್ಪ ನೀರು ಹಾಕಿ ಅಂದರೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಳ್ತೇನೆ. ಖಾರ ಸ್ವಲ್ಪ ಜಾಸ್ತಿ ಬೇಕಂತ ಇದ್ದರೆ ಇವಾಗ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬಹುದು, ನಾವೇನು ಜಾಸ್ತಿ ಖಾರ ತಿನ್ನೋದಿಲ್ಲ, ಹಾಗಾಗಿ ಹಸಿಮೆಣಸಿನಕಾಯಿ ಸ್ಕಿಪ್. ಬಾಯ್ ಅತ್ ಉಂಡು ನನ್ನೆಲ್ಲ ಬಾಯ್ ಅಂತೆ ನಿಮ್ಗೆ ಆರುಷ್ ಲೆಕ್ಕದಲ್ಲಿ ಆಯಿತಾ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡೆ, ಇದನ್ನಿನ್ನೂ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು
ಓಕೆ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲ ಹಾಕ್ಕೊಂಡಿದ್ದೇನೆ. ವೀಟ್ ಇದಾದಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇನ್ನು ಚೆನ್ನಾಗಿ ಏನು ಕುದಿಸಬೇಕು. ಸುಮಾರು ಹೊತ್ತು ಕುದಿಸಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಗ್ರೇವಿಯಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು, ಯಾಕಂದರೆ ಆಮೇಲೆ ಮೀನು ಕೂಡ ಹೀರ್ಕೊಳ್ಳುತ್ತಲ್ವ. ಅದನ್ನೊಂದು ನೋಡಿಕೊಂಡ್ರೆ ಆಯಿತು. ಮೀನಲ್ಲಿ ಸ್ವಲ್ಪ ಮಾರ್ಕ್ ಮಾಡಿದ್ದಾರೆ ಅಂಗಡಿಯವರೇ, ಫ್ರೈ ಮಾಡ್ಲಿಕ್ಕೆ ಅಂತ ಹೇಳಿ ಹಾಗೆ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ ಅನಿಸುತ್ತೆ. ಬಟ್ ನಾನು ಕಟ್ ಮಾಡಿ ಇವತ್ತು ಸಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾವು ಸಾರು ಮಾಡ್ಕೊಳ್ಳುವಾಗ ಆ ಥರ ಏನು ಮಾರ್ಕ್ ಮಾಡ್ಕೊಳ್ಬೇಕಂತ ಇಲ್ಲ, ಚೆನ್ನಾಗೆ ಹೀರ್ಕೊಳ್ಳುತ್ತೆ ಮಸಾಲ ಮೀನು, ಯಾಕಂದರೆ ನಾವು ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೊಂಡಿರ್ತೇವಲ್ವ, ಹಾಗಾಗಿ ಮಸಾಲ ಚೆನ್ನಾಗೆ ಹೀರ್ಕೊಳ್ತದೆ. ಇವತ್ತು ಮಾರ್ಕ್ ಅವರು ಅಂಗಡಿಯವರು ಮಾಡಿದ್ದು, ಹಾಗಾಗಿ ಅದೇ ರೀತಿ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಮಸಾಲ ಚೆನ್ನಾಗಿ ಕುದಿದ ಮೇಲೆ ನಾನು ಇದಕ್ಕೆ ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ. ಮೀನನ್ನು ಎಲ್ಲ ಕಡೆ ಒಂದೇ ಥರ ಹಾಕ್ಕೊಳ್ಬೇಕು, ಮತ್ತು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ತುಂಬ ಜಾಸ್ತಿ ಕೂಡ ಕುಕ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಮೀನೆಲ್ಲ ಏನು ಮುಳ್ಳು ಮಾತ್ರ ಉಳಿದಿರುತ್ತೆ, ಅದರದ್ದು ಮಾಂಸ ಎಲ್ಲ ಎಲ್ಲೆಲ್ಲೋ ಹೋಗಿರುತ್ತೆ. ಮತ್ತು ನಿಮಗೆ ಸಾಧ್ಯ ಆಗೋದಾದರೆ ಪಾತ್ರೆಯನ್ನು ಒಂದೆರಡು ಸಲ ಆ ಕಡೆ ಈ ಕಡೆ ತಿರುಗಿಸ್ಕೊಂಡ್ರೆ ಒಳ್ಳೆಯದು. ಅದು ನಿಮಗೆ ಅಭ್ಯಾಸ ಇಲ್ಲ ಅಂತ ಇದ್ದರೆ ಸ್ಲೋಲಿ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮೀನು ಸಾರು ಅದರ ಜೊತೆಗೆ ಇವತ್ತು ಬ್ರೌನ್ ರೈಸ್ ಕೂಡ ಕುಕ್ ಮಾಡಿದ್ದೆ. ನಮ್ಮದು ರಾತ್ರಿಯ ಊಟ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಹೆಲ್ದಿ ಆದಂತಹ ಫುಡ್ ರೆಡಿಯಾಗಿದೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಬಾಯ್ ಬನ್ನಿ, ಬಾಯ್ ಬನ್ನಿ.